ಕೆಜಿಬಿ ಬೋಪಯ್ಯ ಆಯ್ಕೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದೆ ಕಾಂಗ್ರೆಸ್ ಪಕ್ಷ. ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ ಕಾಂಗ್ರೆಸ್ ಪಕ್ಷ. ಹಂಗಾಮಿ ಸ್ಪೀಕರ್ ಆಗಿ ನೇಮಕವನ್ನು ಪ್ರಶ್ನಿಸಿ ಈಗ ಕಾಂಗ್ರೆಸ್ ಅರ್ಜಿಯನ್ನ ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿಯನ್ನ ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗ ಕಾಂಗ್ರೆಸ್ನ ಪರ ವಕೀಲರಾಗಿರ್ತಕ್ಕಂತಹ ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ ಈಗ ಮತ್ತೊಮ್ಮೆ ಕಾಂಗ್ರೆಸ್. ಒಟ್ಟಿನಲ್ಲಿ ಕರ್ನಾಟಕದ ಚುಕ್ಕಾಣಿಯನ್ನು ಯಾರು ಹಿಡಿಬೇಕು ಅನ್ನೋದರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆಯೂ ಕೂಡ ರಾತ್ರಿ ಇಡೀ ವಿಚಾರಣೆ ನಡೆದಿತ್ತು, ತಡೆ ಕೊಟ್ಟಿರಲಿಲ್ಲ. ನಂತರ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇವತ್ತು ಮತ್ತೊಂದು ಸುತ್ತಿನಲ್ಲಿ ಏನು ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರ ಬಂದಿತ್ತು. ಇದರ ನಡುವೆ ಈಗ ಯಾವುದೇ ಕ್ಷಣ ವಿಚಾರಣೆ ಸಿದ್ಧತೆಯೂ ಕೂಡ ಇದೆ. ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರುವಂತಹ ಕಾಂಗ್ರೆಸ್ ಪಕ್ಷದ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಯಾವುದೇ ಕ್ಷಣದಲ್ಲೂ ಕೂಡ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಬಹುಶಃ ಹೀಗೇನಾದರೂ ಕರ್ನಾಟಕದ ವಿಚಾರದಲ್ಲಿ ಎರಡೆರಡು ಬಾರಿ ತನ್ನ ಅವಧಿಯನ್ನು ಮುಗಿದ ನಂತರವೂ ಕೂಡ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆ ಮಾಡಿದಂತಾಗುತ್ತೆ. ಮೊನ್ನೆಯೂ ಕೂಡ ರಾತ್ರಿ ಕಲಾಪ ನಡೆಸಿತ್ತು ಸುಪ್ರೀಂ ಕೋರ್ಟ್. ಯಾಕಂದರೆ ಇದೊಂದು ತ್ವರಿತ ಮತ್ತು ಅತ್ಯಂತ ಬೇಗನೆ ಮುಗಿಸಬೇಕಾಗಿರ್ತಕ್ಕಂಥ ಮ್ಯಾಟರ್ ಅನ್ನುವ ಕಾರಣಕ್ಕಾಗಿ ಕಳೆದ ಬಾರಿಯೂ ಕೂಡ ಸುಪ್ರೀಂ ಕೋರ್ಟ್ ರಾತ್ರಿ ಕಲಾಪವನ್ನು ನಡೆಸಿತ್ತು. ಈಗ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ತ್ವರಿತ ವಿಚಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಮನವಿಯನ್ನು ಅಂಗೀಕರಿಸಿದರೆ ಒಂದು ವೇಳೆ ಇವತ್ತು ಕೂಡ ಮತ್ತೆ ವಿಚಾರಣೆ ನಡೆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕಾಂಗ್ರೆಸ್ ಪರ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಕಪಿಲ್ ಸಿಬಲ್ ಇಬ್ಬರು ಕೂಡ ಅರ್ಜಿಯ ತ್ವರಿತ ವಿಚಾರಣೆಗೆ ಮನವಿ ಮಾಡಿದ್ದಾರೆ. ಯಾಕಂದರೆ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಕಲಾಪ ಆರಂಭ ಆಗುತ್ತೆ. 11 ಗಂಟೆಯಿಂದ ಕಲಾಪ ಆರಂಭ ಆಗ್ತಾ ಇದ್ದಂತೆ ಹಂಗಾಮಿ ಸ್ಪೀಕರ್ ಅವರು ಶಾಸಕರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಈ ಕಾರಣಕ್ಕಾಗಿ ಇದನ್ನು ಅನೂರ್ಜಿತಗೊಳಿಸಬೇಕು ಸುಪ್ರೀಂ ಅನ್ನುವಂತಹ ಮೊರೆಯನ್ನು ಈಗ ಕಾಂಗ್ರೆಸ್ ಪಕ್ಷ ಇಟ್ಟಿದೆ. ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಇಬ್ಬರು ಹಿರಿಯ ನಾಯಕರು ಹಾಗೂ ಇವರಿಬ್ಬರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲರು ಕೂಡ ಹೌದು. ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಈಗ ಸುಪ್ರೀಂ ಕೋರ್ಟ್ನ ಬಾಗಿಲು ತಟ್ಟಿದ್ದಾರೆ. ಮತ್ತೆ ಈಗ ಸಿಜೆ ಅವರಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಚೀಫ್ ಜಸ್ಟಿಸ್ ಅವರಿಗೆ ಈಗ ಮತ್ತೊಂದು ಸುತ್ತಿನ ಮನವಿಯನ್ನು ಮಾಡಿದ್ದಾರೆ. ಇಲ್ಲ, ಇದನ್ನು ತ್ವರಿತಗತಿಯಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕು ಅನ್ನುವಂತಹ ಮನವಿಯನ್ನು ಈಗ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಇದರಲ್ಲಿ ಇಂಟರ್ವ್ಯೂನ ಆಗುತ್ತಾ ಅಥವಾ ಇಲ್ಲ ಇದೆಲ್ಲವನ್ನು ಮುಗಿಸ್ಕೊಂಡು ಹೇಗಿದ್ರೂ ಕೂಡ ನೀವು ರಿಪೋರ್ಟನ್ನು ತರ್ತೀರಿ ಆವಾಗ ನೋಡ್ತೀವಿ ಅನ್ನೋದನ್ನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಅಂತೂ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ ಕಾಂಗ್ರೆಸ್ ಪಕ್ಷ. ಬನ್ನಿ, ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಇನ್ನಿದು ಮತ್ತೊಮ್ಮೆ ರಾತ್ರಿಯ ವಿಚಾರಣೆ ಆಗುವಂತಹ ಸಾಧ್ಯತೆ ಇದೆಯಾ? ಏನು ಈಗ ಮನವಿ ಮಾಡಿಕೊಂಡಿರುವಂತದ್ದು ಕಾಂಗ್ರೆಸ್ ಪಕ್ಷದವರು? ಹೌದು ಹರಿಪ್ರಸಾದ್, ಈಗ ಕರ್ನಾಟಕ ವಿಧಾನಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಕೆಜಿ ಬೋಪಯ್ಯ ಅವರನ್ನ ರಾಜ್ಯಪಾಲ ವಜುಭಾಯ್ ಅವರು ನೇಮಕ ಮಾಡಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ದಾರೆ. ಇದನ್ನ ಪ್ರಶ್ನಿಸಿ ಈಗ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿವೆ. ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಾರ್ಗೆ ಈ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗ ರಿಜಿಸ್ಟ್ರಾರ್ ಅವರು ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರ ಗಮನಕ್ಕೆ ತರ್ತಾರೆ. ಬಳಿಕ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರು ಈ ಅರ್ಜಿಯನ್ನ ತುರ್ತಾಗಿ ಇವತ್ತು ರಾತ್ರಿಯ ವಿಚಾರಣೆ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಂದು ವೇಳೆ ಇವತ್ತು ರಾತ್ರಿಯ ತುರ್ತಾಗಿ ವಿಚಾರಣೆ ನಡೆಸಬೇಕು ಅಂದ್ರೆ ಯಾವ್ದಾದ್ರು 3 ನ್ಯಾಯಮೂರ್ತಿಗಳ ಪೀಠವನ್ನ ರಚಿಸಿ ಆ ಪೀಠಕ್ಕೆ ಈ ಅರ್ಜಿ ವಿಚಾರಣೆ ನಡೆಸುವಂತೆ ಸೂಚನೆ ಕೊಡ್ಬೋದು. ಆದ್ರೆ ಈಗ ಇವತ್ತು ಬೆಳಿಗ್ಗೆ ಅರ್ಜಿ ವಿಚಾರಣೆ ನಡೆಸಿದಂತಹ ಜಸ್ಟಿಸ್ ಎ ಕೆ ಸಿಕ್ರಿ, ಜಸ್ಟಿಸ್ ಅಶೋಕ್ ಭೂಷಣ್ ಮತ್ತು ಎಸ್ ಎ ಬೋಬ್ಡೆ ಅವರ ಪೀಠ ಈಗ ಲಭ್ಯ ಇಲ್ಲ. ಅವರು ಬೇರೆ ತಮ್ಮ ಕಾರ್ಯಗಳ ನಿಮಿತ್ತ ದೆಹಲಿಯಿಂದ ಹೊರಗಡೆ ತೆರಳಿದ್ದಾರೆ. ಈ ಕಾರಣಕ್ಕಾಗಿ ಈಗ ಬೇರೆ ಪೀಠವನ್ನ ರಚನೆ ಮಾಡಬೇಕಾಗುತ್ತೆ. ಇದು ಈಗ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬಿಟ್ಟಂತ ವಿಚಾರ. ಅವರು ತುರ್ತು ವಿಚಾರಣೆ ಈ ಅರ್ಜಿಯ ಬಗ್ಗೆ ಅಗತ್ಯ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮೊದಲು ತೀರ್ಮಾನ ತೆಗೆದುಕೊಳ್ತಾರೆ. ಒಂದು ವೇಳೆ ಅಗತ್ಯ ಇದೆ ಅಂದ್ರೆ ಯಾವ್ದಾದ್ರು ಒಂದು ಪೀಠವನ್ನ ರಚನೆ ಮಾಡಿ ಇವತ್ತು ರಾತ್ರಿಯೇ ವಿಚಾರಣೆ ನಡೆಸುವಂತೆ ಸೂಚನೆಯನ್ನ ನೀಡಬಹುದು. ಈಗ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಈಗಿನ ವಿಧಾನಸಭೆಯಲ್ಲಿ ಆರ್ ವಿ ದೇಶಪಾಂಡೆ ಅವರು ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ. ಹಾಗಾಗಿ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಬೇಕಾಗಿತ್ತು. ಆದ್ರೆ ಬಿಜೆಪಿಗೆ ಮತ್ತು ಯಡಿಯೂರಪ್ಪನವರಿಗೆ ಅನುಕೂಲ ಮಾಡುವಂತ ಉದ್ದೇಶದಿಂದ ಕೆಜಿ ಬೋಪಯ್ಯ ಅವರು ಅನ್ನ ಹಂಗಾಮಿ ಸ್ಪೀಕರ್ ಅನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಈ ಹಿಂದೆ ಹಂಗಾಮಿ ಸ್ಪೀಕರ್ ಆಗಿ ಯಾರನ್ನ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಲವೊಂದು ಪ್ರಕರಣಗಳಲ್ಲಿ ತೀರ್ಪನ್ನ ನೀಡಿದೆ. ಆ ತೀರ್ಪುಗಳ ಉಲ್ಲಂಘನೆ ಈಗ ಆಗಿದೆ ಅಂತೇಳಿ ಈ ಅರ್ಜಿನಲ್ಲಿ ಪ್ರಮುಖವಾಗಿ ಪ್ರಸ್ತಾಪವನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹರಿಪ್ರಸಾದ್. ಓಕೆ, ಧನ್ಯವಾದ ಚಂದ್ರಮೋಹನ್ ತಮ್ಮೆಲ್ಲ ಮಾಹಿತಿಗೆ.